ಬ್ಲೆಸ್ಸಿಂಗ್ ಎನ್ನುವಂಥ ಟಾಪಿಕ್ನಲ್ಲಿ ಎನ್ನುವಂಥ ಪೀಠಿಕೆಯಲ್ಲಿ ನಿಂತು ನಾನು ಅನೇಕ ವಿಷಯಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯಿಂದ ನಿಮಗೆ ಕಲಿಸ್ತಾ ಬರ್ತಾ ಇದ್ದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಿಂದ ನಾನು 6 ಅಧ್ಯಾಯಗಳನ್ನು 6 ಮಂಡಲಗಳಲ್ಲಿ ಒಂದು ವಿಶ್ವಾಸಿಯನ್ನು ಕಾಣತಕ್ಕಂತೆ ನಾನು ಅದನ್ನು ವಿಂಗಡಿಸಿ ಹೇಳಿದೆ. 1ನೇ ಅಧ್ಯಾಯದಲ್ಲಿ ಬಿಲೀವರ್ ಇನ್ ಕ್ರೈಸ್ಟ್, ಒಂದು ವಿಶ್ವಾಸಿಯು ಕ್ರಿಸ್ತನಲ್ಲಿ ಒಳಪಟ್ಟಿರುವಂಥದ್ದು. 2ನೇ ಅಧ್ಯಾಯ ಸೀಟೆಡ್ ಇನ್ ಹೆವನ್, ದ ಬಿಲೀವರ್ ಸೀಟೆಡ್ ಇನ್ ದ ಹೆವನ್, ಅವನು ಪರಲೋಕದಲ್ಲಿ ಆಸೀನರೂಢರಾಗಿರುವುದನ್ನು ಕಾಣ್ತೀವಿ. 3ನೇದಾಗಿ ದ ಬಿಲೀವರ್ ಇನ್ ಹಾರ್ಟ್, ಅವನ ಹೃದಯದಲ್ಲಿ ದೇವರ ಹೃದಯದಲ್ಲಿ ಇರುವುದನ್ನು. 4ನೇದಾಗಿ ಬಿಲೀವರ್, 4ನೇ ಅಧ್ಯಾಯವು ಕಲಿಸುತ್ತೆ ಬಿಲೀವರ್ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ಇರುವಂಥದ್ದು ಅವಸ್ಥೆ. 5ನೇ ಅಧ್ಯಾಯವು ಬಿಲೀವರ್ಸ್ ಇನ್ ಫ್ಯಾಮಿಲಿ, ಕುಟುಂಬ ಅವಸ್ಥೆ. ಬಿಲೀವರ್ ಇನ್ ದ ಬ್ಯಾಟಲ್ ಫೀಲ್ಡ್ 6ನೇ ಅಧ್ಯಾಯ. 6 ಭಾಗಗಳಾಗಿ ತನ್ನ ಪರಿಶುದ್ಧ ಜನರನ್ನು 6 ಮಂಡಳಗಳಲ್ಲಿ ದೇವರು ಕುಳಿಸಿರುವಂಥ ಕಾರ್ಯಗಳನ್ನು ಹೇಳಿದೆ. 2 ಭಾಗಗಳಾಗಿ ಫೇಸ್ ಪತ್ರಿಕೆಯನ್ನು ವಿಭಾಗಿಸಿದ್ರೆ ಮೊದಲನೇ ಭಾಗ ಡಾಕ್ಟ್ರಿನಲ್ ಉಪದೇಶದ ಕುರಿತು, ಸ್ವಸ್ಥ ಬೋಧನೆ ಕುರಿತು ಹೇಳುವಂಥದ್ದು. 2ನೇ ಭಾಗ ಪ್ರಾಕ್ಟಿಕಲ್, ಅದನ್ನು ಪ್ರಾಯೋಗಿಕ ಜೀವನದಲ್ಲಿ ನಡೆಯುವ ಸಂಭವಗಳ ಕುರಿತು ಮಾತನಾಡಿದ್ವಿ. ಅನಂತರ ನಾನು ಹೀಗೆ ಹೇಳಿದೆ, ಎಲ್ಲರಿಗೂ ಆಶೀರ್ವಾದ ಬೇಕು, ಆದರೆ ಆಶೀರ್ವಾದಕ್ಕೆ ಪ್ರಧಾನವಾಗಿ ಬೇಕಾಗಿರುವುದು ದೇವರ ಸನ್ನಿಧಾನದಲ್ಲಿ ದೈವಿಕವಾದ ಉಪದೇಶಕ್ಕೆ ಒಳಪಡುವವರಾಗಿರಬೇಕು. 2ನೇದಾಗಿ ದೇವರ ವಾಕ್ಯವನ್ನು ಅನುಸರಿಸಿದರೆ ಮಾತ್ರವೇ ಆಶೀರ್ವಾದ ಅಂತ ಹೇಳಿದೆ. 3ನೇದಾಗಿ ನಾನು ಹೀಗೆ ಹೇಳಿದೆ, ದೇವರ ಆಶೀರ್ವಾದ ಲಭಿಸಬೇಕಾದರೆ ಶುದ್ಧ ಹಸ್ತ, ನಿರ್ಮಲ ಮನಸ್ಸುಳ್ಳವರಾಗಿರಬೇಕು ಎಂಬುದಾಗಿ. 4ನೇದಾಗಿ ಕಳೆದ ಬುಧವಾರ ಬೈಬಲ್ ಪಠಣದಲ್ಲಿ ನಾನು ಎಚ್ಚರಿಸಿದೆ, ಬಿ ಫೇತ್ಫುಲ್ ಇನ್ ಎವ್ರಿ ಆಕ್ಟಿವಿಟೀಸ್, ಎಲ್ಲ ಕಾರ್ಯಗಳಲ್ಲೂ ನೀವು ನಂಬಿಗಸ್ತರಾಗಿರಬೇಕು ಎಂಬುದಾಗಿ ಹೇಳಿದೆ. ಜ್ಞಾನೋಕ್ತಿಗಳ ಪುಸ್ತಕ ಪ್ರಾಬೋಸ್ 28:20-28 ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವನು, ದಂಡನೆಯನ್ನು ಹೊಂದದೇ ಇರನು. ಹಾಗೆ ನಂಬಿಗಸ್ತತನದ ಕುರಿತು ಮಾತನಾಡ್ತಾ ಬಂದೆ. ಎಲ್ಲಿವರೆಗೂ ಬಂದು ನಿಲ್ಲಿಸ್ತೆ ಅಂದರೆ, ಯಾರಾದರೂ ಹೇಳಿದ್ರೆ ನಾನು ಅಲ್ಲಿಂದ ಮುಂದುವರಿಸ್ತೇನೆ. ಕಡೆಯದಾಗಿ 1 ತಿಮೊಥಿ 1:12 ಬಂದು ನಿಲ್ಲಿಸ್ತೆ. ಓಕೆ, 1 ತಿಮೊಥಿ 1:12. ಅದಕ್ಕೆ ಮುಂಚಿತವಾಗಿ First Corinthians 4:1-2, ಜನರು ನಮ್ಮನ್ನ ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎಣಿಸಬೇಕು. ಮನೆ ವಾರ್ತೆಯವರು, ಸ್ಟುವರ್ಡ್ಶಿಪ್, ಸ್ಟುವರ್ಡ್ ಇಂಗ್ಲಿಷ್ನಲ್ಲಿ ಸ್ಟುವರ್ಡ್ ಅಂತಾರೆ. 2ನೇ ವಾಕ್ಯ ಹೇಳುತ್ತದೆ, 1 ಕೊರಿಂಥಿಯನ್ಸ್ 4:2, ಈಗಿರಲು ಮನೆ ವಾರ್ತೆಯವನು ನಂಬಿಕಸ್ಥನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಎಂಬುದಾಗಿ. ಪೌಲನು ತನ್ನ ಸಭೆಯಲ್ಲಿ ಇತರ ಸೇವಕರುಗಳನ್ನು ದೇವರ ರಹಸ್ಯವಾದ ಸ್ಟುವರ್ಡ್ಶಿಪ್ಗೆ ಅಥವಾ ಮನೆ ವಾರ್ತೆಯವರು, ಕನ್ನಡದಲ್ಲಿ ಬೇಕಾದರೆ ಇನ್ನೊಂದು ಪದ ಉಸ್ತುವಾರಿ ಅಂತಲೂ ಹೇಳ್ಬೋದು. ಒಂದೊಂದು ಜಿಲ್ಲೆಗೂ ಉಸ್ತುವಾರಿ ಸಚಿವರಿದ್ದಾರೆ, ಅದಕ್ಕೋಸ್ಕರ ಭಾಳ ಫೈಟಿಂಗು ಮಾಡ್ತಾರೆ, ನಾನಾಗಬೇಕು ನೀನಾಗಬೇಕು ಅಂತ. ಆದರೆ
ಇಲ್ಲಿ ನಮ್ಮನ್ನು ನೇಮಿಸಿರೋದು ದೇವರಾಗಿದ್ದಾನೆ. ನಾವು ಯಾರೂ ಫೈಟ್ ಮಾಡಿ ಬಂದವರಲ್ಲ, ನಾವು ಯಾರೂ ಆ ಸ್ಥಾನಕ್ಕೆ ಬಂದವರಲ್ಲ. ಅದರಿಂದ ನಾವುಗಳು ಅದರ ಬೆಲೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ರಹಸ್ಯವಾದ ಜವಾಬ್ದಾರಿಗಳನ್ನು ಅಪೊಸ್ತಲನಾದಂಥ ಪೌಲನು ಬಹಳ ಸುಂದರವಾಗಿ ವಿವರಿಸ್ತಾ ಇದ್ದಾನೆ. ಯಾವುದಾದರೂ ಈ ಮನೆ ವಾರ್ತೆಯವನು ಸ್ಟುವರ್ಡ್ ಅಂದರೆ ಯಾವುದನ್ನಾದರೂ ಕಾರ್ಯಗಳನ್ನು ನಿಭಾಯಿಸುವವನು ಅಥವಾ ನಿರ್ವಹಿಸುವವನು, ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವವನನ್ನು ಮನೆ ವಾರ್ತೆಯವನು ಅಥವಾ ಉಸ್ತುವಾರಿ ಅಥವಾ ಸ್ಟುವರ್ಡ್ ಎಂದು ಕರೀತಾರೆ. ಉದಾಹರಣೆಗೆ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಸೇವೆಯನ್ನು ನಿರ್ವಹಿಸುವ ಕೆಲಸವನ್ನು ತನ್ನ ಮನೆಯ ನಿರ್ವಹಣೆಯನ್ನು ಒಬ್ಬ ವಿಶ್ವಾಸಕ್ಕೆ ಅರ್ಹನಾದ ಸೇವಕನ ಕೈಯಲ್ಲಿ ಕೊಟ್ಟು ಹೋಗೋದು. ಅಂದರೆ ಜವಾಬ್ದಾರಿಯುತನಾಗಿ ನಾವು ಇಲ್ಲದಿದ್ದರೂ ಕಾರ್ಯಗಳನ್ನು ನಿಭಾಯಿಸ್ತಾರೆ ನಂಬಿಗಸ್ತನು ಎಂದು ಹೇಳುವಂಥ ವ್ಯಕ್ತಿಗಳ ಕೈಯಲ್ಲಿ ಕೊಟ್ಟು ಹೋಗೋದನ್ನು ಸ್ಟುವರ್ಡ್ಶಿಪ್ ಎಂದು ನಾವು ಕರಿತೀವಿ. ಬುಕ್ ಆಫ್ ಫಸ್ಟ್ ತಿಮೋತಿ, ಒಂದು ತಿಮೋತಿನಿಗೆ ಬರೆದ ಪತ್ರಿಕೆ 3:6-7 ಈ ಸಭೆಯಲ್ಲಿ ನಂಬಿಗಸ್ತರಾಗಿರಬೇಕು. ಯು ಮಸ್ಟ್ ಬಿ ಫೇತ್ಫುಲ್ ಟು ದ ಚರ್ಚ್. ನಂಬಿಗಸ್ತರಾಗಿರಬೇಕು. ಲಾಭ ಗಳಿಸುವರು, ದ್ರವ್ಯಾಶೆ ಉಳ್ಳವರು, ಸ್ವಕಾರ್ಯಗಳಲ್ಲಿ ಹಿತವನ್ನು ಬಯಸುವವರು ಆಗಿರಬಾರ್ದು. ತಿಮೋತಿಯನಿಗೆ ಬರೆದ ಪತ್ರಿಕೆ, ಒಂದು ತಿಮೋತಿಯನಿಗೆ ಬರೆದ ಪತ್ರಿಕೆ 3:3-6 ನೋಡಿದ್ರೆ ಅಧ್ಯಕ್ಷನ ಕುರಿತು, ಆ ಸ್ಥಾನದಲ್ಲಿರುವ ಅಧ್ಯಕ್ಷನ ಕುರಿತು, ಬಿಷಪ್ನ ಕುರಿತು ಮಾತನಾಡ್ತಾ ಇದ್ದಾರೆ. ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರ್ದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನಿಗೆ ಪ್ರಾಪ್ತವಾದ ಶಿಕ್ಷಾ ವಿಧಿಗೆ ಒಳಗಾದನು. ಹೊಸದಾಗಿ ಬರೋರಿಗೆ ಪರಿಜ್ಞಾನ ಕಡಿಮೆ ಇರುತ್ತೆ. ತಕ್ಷಣ ದೈವ ವಚನ ಸಭೆ ನಡ್ಕೊಳ್ಳೋ ರೀತಿ ಇದೇನು ಗೊತ್ತಿರಲ್ಲ. ದಿಢೀರಂತ ಅವ್ರನ್ನ ಲೀಡರ್ಶಿಪ್ನಲ್ಲಿ ಹತ್ತಿಸ್ಬಿಟ್ರೆ ಅವರಿಗೆ ಎಲ್ಲಿಲ್ಲದೆ ಇರುವಂಥ ಕೊಂಬು ಬಂದ್ಬಿಡುತ್ತೆ. ಅವ್ರುಗಳು ಆಮೇಲೆ ಐ ಆಮ್ ಸಂಬಡಿ ಅನ್ನೋ ರೀತಿಯಲ್ಲಿ ಮೆರೀತಾರೆ, ಸೈತಾನನ ಕೈ ತಗೊಳಾಕೋತಾರೆ. ಈ ಸ್ಟುವರ್ಡ್ಶಿಪ್ ಅಲ್ಲಿ ಮುಂದೆ ಹೇಳುವ ಭಾಗವನ್ನು ನೀವು ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಇದಲ್ಲದೆ ಅವನು ಹೊರಗಡವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಹೊರಗಡವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು, ಇಲ್ಲದಿದ್ರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿಗೆ ಸಿಕ್ಕಿಬಿದ್ದಾನು. ದ ಸ್ಟುವರ್ಡ್ ಅವನು ಸೈತಾನನ ಯಾವುದೇ ವಿಧವಾದಂಥ ಸೈತಾನನ ಉರುಳಿಗೆ ಬೀಳದೆ ಇರಬೇಕಾದ್ರೆ ಅವನು ಸಭೆ ಒಳಗಡೆ ಬಂದಾಗ ಮಾತ್ರವಲ್ಲ, ಹೊರಗಿನ ಜನ ಅವನ ಕುರಿತು ಒಳ್ಳೆಯವನು ಎಂದು ಎಣಿಸ್ಬೇಕು. ಒಳ್ಳೆಯವನು, ಈಸ್ ಎ ಗುಡ್ ಮ್ಯಾನ್, ಅವರು ಒಳ್ಳೆಯವರು ಎಂದು ಹೊರಗಿನವರು ಸಹ ಸಾಕ್ಷಿ ಹೇಳಬೇಕಂತೆ. ಸೋತ್ರ ಹೇಳಲಿಲ್ಲ ನೋಡ್ರಿ. ಒಬ್ಬ ಹುಡುಗ ಹೇಳದಂತೆ, ಮೇರಾ ಬಾಪ್ ಕಲೀಶಾ ಮೇ ಆಗ್ಯಾ ತೋ ಓ ದೂತ್ ಹೈ ಬಾಹರ್ ಗರ್ಪೆ ಭೂತ್ ಹೈ ಅಂತ. ಮನೆಯಲ್ಲಿ ಸಭೆಯಲ್ಲಿ ದೂತನ ಹಾಗೆ ಮನೆಯಲ್ಲಿ ಭೂತನ ಹಾಗೆ ಅಂತ. ನಾವುಗಳು ಒಳಗು ಹೊರಗು ಉತ್ತಮ ಸಾಕ್ಷಿಯನ್ನು ಕಾಪಾಡ್ಕೊಳ್ಬೇಕು ಅಂತವರು ಮಾತ್ರ ಕೈಗಳನ್ನೆತ್ತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇವಾಗ ಕೈ ಮೇಲಕ್ಕೆ ಹೋಗೋದು ಭಾರಿ ಕಷ್ಟ ಕಣ್ರಿ, ಯಾಕಂದರೆ ಈ ವಾಕ್ಯ ಎಲ್ಲ ಕೇಳಿದ ಮೇಲೆ ಸೋತ್ರ ಹೇಳಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ. ಹಾಂ, ಸೋತ್ರ ಕೈ ಎತ್ತದೆ ಇರೋರಿಗಾಗಿ ಸೋತ್ರ, ಕಾರಣ ಅವರಿಗೆ ಒಂದು ಅವಕಾಶ ದೇವರು ಕೊಡಲಿ. ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ, ಕೈಗಳನ್ನು ಮೇಲಕ್ಕೆ ಎತ್ತಿ ಗಟ್ಟಿಯಾಗಿ ಒಂದು ಅಲ್ಲಿ ಹೇಳ್ರಿ.
ನಾನು ಕೆಲವರನ್ನ ಉದ್ದೇಶಿಸಿ ಕೆಲವೊಮ್ಮೆ ಹೇಳ್ತೀನಿ, ಚೇಂಜ್. ಪೌಲನ್ನ ನಾನು ಕೆಳಗಡೆ ಹೇಳ್ತೀನಿ, ನೆಕ್ಸ್ಟ್ ವಾಕ್ಯ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಿ, ಒಂದು ಕಾಲದಲ್ಲಿ ನಾವು ಕೆಟ್ಟವರಾಗಿರ್ಬೋದು, ದೂಷಿಗಳಾಗಿರ್ಬೋದು, ಪಾಪಿಗಳಾಗಿರ್ಬೋದು, ಏನು ಒರಟು ಸ್ವಭಾವ ಉಳ್ಳವರಾಗಿರ್ಬೋದು, ಕೋಪಿಷ್ಟರಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ದೇವರು ಇದೆಲ್ಲ ಕೊರತೆಗಳನ್ನು ಕಂಡುಕೊಂಡೇ ನಾವು ನಂಬಿಗಸ್ತರಾಗಿರ್ತೀವಿ ಅಂತ ಹೇಳಿ ನಮ್ಮ ಕೈಯಲ್ಲಿ ಉಸ್ತುವಾರಿಕೆಯನ್ನು ಅಥವಾ ಜವಾಬ್ದಾರಿಯನ್ನು ಅಥವಾ ಸ್ಟುವರ್ಡ್ಶಿಪ್ಪನ್ನು ಆ ಮನೆ ವಾರ್ತೆಯವನ್ನು ಕೆಲಸವನ್ನು ನಮ್ಮ ಕೈಗೆ ಒಪ್ಪಿಸ್ತಾ ಇದ್ದಾನೆ. ನಾವು ಪರ್ಫೆಕ್ಟ್ ಆಗಿರೋದ್ರಿಂದ ಅಲ್ಲ, ನಾವೆಲ್ಲ ಸಂಪೂರ್ಣರು. ಈಗ ಕೆಲವರೆಲ್ಲ ಆ್ಯಕ್ಟಿಂಗ್ ಮಾಡೋದು ನೋಡಿದ್ರೆ ದೂತನೂ ನಾಚಿಕೆ ಬೀಳಬೇಕು, ಇಷ್ಟೊಂದು ಪ್ರಕಾಶನ ಇವರಲ್ಲಿ ಅಂತ. ಕಾರಣ ಸೋತ್ರ, ಡೋಂಟ್ ಆ್ಯಕ್ಟ್. ವಿ ಆಲ್ ಹ್ಯೂಮನ್. ನಾನು ಹೇಳಿದೆ, ನಾವೆಲ್ಲ ರಕ್ಷಣೆ ಹೊಂದಿದ್ದೀವಿ. ವಿ ಆಲ್ ಬಾರ್ನ್ ಅಗೇನ್. ನಮ್ಮ ಸ್ಪಿರಿಟ್ ರಕ್ಷಣೆ ಹೊಂದಿದೆ. ಪ್ರಾಣ ಹೋದಾಗ ನಮ್ಮ ಇಮೋಷನಲ್ ಪಾರ್ಟ್, ಪ್ರಾಣ ಹೋದಾಗ ಅವತ್ತು ಸ್ಮೈಲ್ ಪ್ಲೀಸ್ ಅಂದರೆ ನಾವು ಸ್ಮೈಲ್ ಮಾಡಲ್ಲ, ಮಲ್ಕೊಂಡಿರ್ತೀವಿ. ಸತ್ತು ಮಲಗಿರುವಾಗ ಫೋಟೋಗ್ರಾಫರು ಇಡ್ತಾರೆ, ಮದುವೆಗೂ ಫೋಟೋ ತೆಗೆಯುವಾಗ ಹೆಂಗೆ ಹೇಳ್ತಾರೆ, ಸ್ವಲ್ಪ ಸ್ಮೈಲ್ ಮಾಡಿ, ರೆಡಿ ರೆಡಿ ಅಂತ. ಆವಾಗ ಹೊಟ್ಟೆ ಇರೋರಾದರೆ ಹೊಟ್ಟೆ ಎಲ್ಲ ಹಿಂದೆ ಕೆಳ್ಕೊಂಡು ಕಷ್ಟ ಬಿದ್ದಾದರೂ ನಗ್ತಾರೆ, ನಗ್ತಾರೆ. ಹೌದಾನೆ? ನೀವು ನಗ್ರಿ, ಪರವಾಗಿಲ್ಲ. ಆದರೆ ಸತ್ತಿರುವಾಗ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂದರೆ ಅವನು ಸ್ಮೈಲ್ ಮಾಡಲ್ಲ. ಓಕೆ, ಸ್ವಲ್ಪ ಮುಖ ಹಿಂಗೆ ತಿರುಗಿಸಿ ಅಂತ ತಿರುಗಿಸಲ್ಲ. ಈಸ್ ಬಾಡಿ ಈಸ್ ಡೆಡ್. ಆಮೇನ್. ನಮ್ಮ ಶರೀರ ಒಂದು ದಿನ ಈ ಪ್ರಾಣ ಹಾರಿ ಹೋಗುತ್ತೆ, ಶರೀರ ಕರ್ತನ ಬರೋಣದಲ್ಲಿ ಎತ್ತಲ್ಪಡುವಾಗ ಮಾತ್ರವೇ ವಿ ವಿಲ್ ಬಿ ಕಂಪ್ಲೀಟೆಡ್. ಅದಕ್ಕೆ ಅಪೊಸ್ತಲನಾದ ಪೌಲನು ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ಲಯವಾಗುವ ಶರೀರ ಅಮರತ್ವ ಉಳ್ಳ ಶರೀರ ಎಂಬುದಾಗಿ. ಆ ದಿನ ಮಾತ್ರವೇ ನಮ್ಮ ರಕ್ಷಣೆ ಕಂಪ್ಲೀಷನ್ ಆಗೋದು. ಬಲಾನಂಬಿಗಸ್ತನಾದ ದಾಸನೆ ಎಂದು ಕರೆಯುವಂಥ ಒಂದು ದಿನ ಬರಬೇಕು. ಅದುವರೆಗೂ ವಿ ಹ್ಯಾವ್ ವೀಕ್ನೆಸ್ಸಸ್. ನಮ್ಮಲ್ಲಿ ಎಲ್ಲರಲ್ಲೂ ಕೊರತೆಗಳಿರುತ್ತೆ. ನಾವು ಮತ್ತೊಬ್ಬರ ಕೊರತೆಯನ್ನು ಹೇಳುವಾಗ ನಮ್ಮಲ್ಲಿ 10 ಕೊರತೆ ಇಟ್ಕೊಂಡೇ ಇನ್ನೊಬ್ರಿಗೂ ಒಂದು ಕೊರತೆ ಹೇಳೋದು. ಸೋತ್ರ, ಆ 10 ಕೊರತೆ ಹೇ ಅದೆಲ್ಲ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನಮ್ತಾನೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೌದು, ಅದು ಸರಿಯಲ್ಲ. ಇದು ಹ್ಯೂಮನ್ ನೇಚರ್. ಒಂದು ತಿಮೋತಿಯನಿಗೆ ಬರೆದ ಪತ್ರಿಕೆ ಬುಕ್ ಆಫ್ ಫಸ್ಟ್ ತಿಮೋತಿ ಚಾಪ್ಟರ್ 1 ಒಂದನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ ಗಮನಿಸ್ವಿ. ಈ ಸ್ವಾರ್ಥೆಯ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು. ಇದು ಏನು ಸಂಪಾದನೆ ಮಾಡಿದಲ್ಲ, ಅಪ್ಪನ ಆಸ್ತಿ ಅಲ್ಲ ಸುವಾರ್ಥೆ ಸೇವೆ, ಇದು ದೇವರು ಕೊಟ್ಟಿದ್ದು ಅಂತವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ಈ ಸುವಾರ್ಥೆಯ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಸುವಾರ್ಥೆ ಸೇವೆ ಕೊಟ್ಟಿದ್ದು ಮಾತ್ರವಲ್ಲ, ಅದನ್ನು ಸಾರುವುದಕ್ಕೆ ಬೇಕಾದಂಥ ಬಲವನ್ನು ಕೊಟ್ಟಿದ್ದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಅದು ಒಪ್ಪುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಲ್ಲೆಲುಯ್ಯ. ಸುವಾರ್ತೆ ಸೇವೆ ಮಾಡದೇ ಇದ್ರೆ ಅಯ್ಯೋ ಕಷ್ಟ, ಸಾರಬೇಕು. ನೀನು ಸಾರುವಾಗ ನಿನ್ನ ಒಳಗಡೆ ಒಂದು ಫಲ ದೇವರು ಕೊಡ್ತಾನೆ. ಪೌಲನ್ ಹೇಳ್ತಾನೆ, ಮೊದಲು ನಾನು ಏನಾಗಿದ್ದೆ ಅಂತ ಅವನು ಹೇಳ್ತಾನೆ ನೋಡ್ರಿ. ಮೊದಲು ನಾನು ದೂಷಕನು. ದೂಷಕನು ಅಂದರೆ ಏನು? ದೇವನಾಮವನ್ನು ನಿಂದಿಸುವವನು, ದೇವನಾಮಕ್ಕೆ ವಿರೋಧವಾಗಿ ಮಾತನಾಡುವವನು, ಕ್ರಿಸ್ತಿಯಾನಿಗಳಿಗೆ ವಿರುದ್ಧವಾಗಿ ತಲೆ ಎತ್ತಿದವನು, ದೂಷಕನು, ಹಿಂಸಕನು, ಬಲತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನೋಡ್ರಿ, ಆ ಪದ ನೋಡ್ರಿ, ಆತನು ನಂಬಿಗಸ್ತನೆಂದು ಎಣಿಸಿ
ಸೋತ್ರ ಸೋತ್ರ ಸೋತ್ರ. ಸುಮ್ ನಾವಾಗಿದ್ರೆ ಹಳೆ ವಿಷಯ ಎಲ್ಲ ಯಾರು ಹೇಳಬೇಡಿ ಪಾಸ್ಟ್ರೆ, ಅದೆಲ್ಲ ಮೆನ್ಷನೇ ಮಾಡಬೇಡ್ರಿ, ಈಗೇನಾಯ್ತು ಅದನ್ನು ಹೇಳಿ ಅಂತಿದ್ವಿ. ಹಾಂ, ನಿಮ್ಮ ಮುಖ ನೋಡಿದಾಗಲೇ ನನಗೆ ಗೊತ್ತಾಯ್ತು ಕೆಲವರೆಲ್ಲ ತಲೆ ತೆಗೆಸ್ಬಿಟ್ರು. ಹಳೆ ವಿಷಯ ಎಲ್ಲ ನೆನಪಿಸ್ಬೇಡ್ರಿ. ಪೌಲನಾಗಲ್ಲ, ದೂಷಕನು ಹಿಂಸಕನು ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನು ಎಂದು ಎಣಿಸಿ, ನಂಬಿಗಸ್ತನು ಎಂದು ಎಣಿಸಿ. ನನಗೆ ಅರ್ಥ ಆಗಲಿಲ್ಲ, ಯಾಕೆ ಇಂಥವನನ್ನು ದೇವರು ಆರಿಸ್ಕೊಬೇಕು? ಆಮೇ ದೇವರು ನೋಡ್ರಿ ಎಂಥವ್ರನ್ನ ಆರಿಸ್ಕೋತಾರೆ ಅಂದರೆ, ತುಂಬ ಅತಿ ವಿನಯಂ ಟಿನ್ ಲಕ್ಷಣಂ ಅಂತೀವಿ ನಾವು, ತುಂಬ ನಟನೆ ಮಾಡ್ತಾರಲ್ಲ, ನಾನು ತುಂಬ ಒಳ್ಳೆಯವರಪ್ಪ ಅಂತ ನಟನೆ ಮಾಡಿದ್ರೆ ದೇವ್ರಿಗೆ ಬೇಕಾಗಿಲ್ಲ. ದೇವ್ರಿಗೆ ಏನು ಗೊತ್ತಾ, ಇವನ ಸ್ವಭಾವ ನೋಡ್ರಿ, ಅವನ ಒಳಗಡೆ ಏನು ನಂಬಿದ್ದನೋ, ಅವನು ರೋಮ ಪೌರತ್ವ ಉಳ್ಳವನು, ಇಸ್ರಾಯೇಲ್ ವಂಶಸ್ಥನು, ಬೆನ್ಯಾಮಿನ್ ಕುಲದವನು, ಇದೆಲ್ಲ ಪದವಿ ಇದ್ದಾಗ ಅವನ ಒಳಗಡೆ ಒಂದು ಅಹಂ ಅನ್ನೋದು ನ್ಯಾಚುರಲ್ ಆಗಿತ್ತು. ಆವಾಗಲೇ ರೋಮನ್ ಪೌರತ್ವ ಅಂದರೆ ಒಂದು ಆವಾಗಲೇ ಒಂದು ಗತ್ತು ಗಮ್ಮತ್ತು ಎಲ್ಲ ಇತ್ತು. ಅದರ ಸಂಗಡ ಅವನ ಅವನ ವಿಷಯದಲ್ಲಿ, ಸಿ ವಿ ಆರ್ ನಾಟ್ ಬ್ಲೇಮಿಂಗ್ ಎನಿಬಡಿ, ನಾವು ಯಾರನ್ನ ದೂಷಣೆ ಮಾಡ್ತಾ ಇಲ್ಲ. ಗಮನಿಸ್ರಿ, ಅವರವರು ನಂಬಿರೋ ವಿಷಯದಲ್ಲಿ ಅವರವರು ಭಾಳ ಸ್ಟ್ರಾಂಗ್ ಆಗಿರ್ತಾರೆ, ಹಾಂ ಸ್ಟ್ರಾಂಗ್ ಆಗಿದ್ದಾರೆ. ಇವನು ಇವನಿಗೆ ಗೊತ್ತಿಲ್ಲದ ವಿಷಯದಲ್ಲಿ ಇವನು ಸ್ಟ್ರಾಂಗ್ ಆಗಿದ್ದ. ದೇವರು ನೋಡಿದನು, ಅರೆ ಇವನು ಅಜ್ಞಾನದಲ್ಲಿ ಮಾಡುವ ಕಾರ್ಯದಲ್ಲೂ ನಂಬಿಗಸ್ತನಾಗಿರೋದಾದರೆ ಇವನಿಗೆ ನನ್ನ ಜ್ಞಾನವನ್ನು ಇವನಿಗೆ ಪ್ರಕಾಶಗೊಳಿಸಿದ್ರೆ ಇವನಿಷ್ಟು ನಂಬಿಗಸ್ತನಾಗಿರ್ಬೋದು ಎಂದು ಎಣಿಸಿ. ಹಾ ಪ್ರೈಸ್ ಗಾಡ್, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ವೈರಾಗ್ಯ ಉಳ್ಳವರಾಗಿ ದೇವರ ರಾಜ್ಯಕ್ಕಾಗಿ ನಂಬಿಗಸ್ತರಾಗಿ ನಿಲ್ತೀವಿ ಅಂತ ದೇವರು ಕಂಡಿರೋದ್ರಿಂದಲೇ ದೇವರು ಅವರವರಿಗೆ ಒಂದೊಂದು ಸೇವೆಯನ್ನು ಕೊಟ್ಟನು. ಕೆಲವರು ಕೇಳ್ತಾರೆ, ಪಾಸ್ಟ್ರೆ ಇಷ್ಟು ವರ್ಷದಿಂದ ಸಭೆಗೆ ಬರ್ತಾ ಇದ್ದೀನಿ, ನನಗೆ ಯಾಕೆ ಪಾಸ್ಟ್ರೆ ಸೇವೆ ಕೊಡ್ತಾ ಇಲ್ಲ ಅಂತ. ನಾನು ಹೇಳ್ತೀನಿ, ದೇವ ಸೇವೆ ಕೊಡೋದು ಪಾಸ್ಟ್ರಲ್ಲ, ಸೇವೆ ಕೊಡೋದು ದೇವರಾಗಿದ್ದಾನೆ. ದೇವರು ನೀ ನಂಬಿಗಸ್ತನು ಎಂದು ಎಣಿಸ್ಬೇಕು. ನೋಡ್ರಿ, ನಂಬಿಗಸ್ತನು ಎಂದು ಎಣಿಸಿ ತನ್ನ ಸೇವೆಗಾಗಿ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನೇಮಕ ಮಾಡೋದು ಯಾರು ಗೊತ್ತಾ? ನೋಡ್ರಿ, ಇವತ್ತು ಸೇವೆಗೆ ಸಭೆಯಲ್ಲಿ ಸೇವೆಗೆ ಕೆಲವರನ್ನ ಆಯ್ಕೆ ಮಾಡ್ತೀವಿ, ಸೇವೆಗಾಗಿ ಅವ್ರನ್ನ ನೇಮಕ ಮಾಡ್ತೀವಿ. ಅದಾದ ವಿಭಾಗಗಳಲ್ಲಿ ಅವರವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನೀವು ಸಭೆಯ ಸೇವೆಯನ್ನು ಮಾಡ್ರಿ ಅಂತ ಹೇಳಿ ಅವರಿಗಾಗಿ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿ, ಅಭಿಷೇಕದ ಪ್ರಾರ್ಥನೆ ಮಾಡಿ ನಾವು ಸೇವೆಗಾಗಿ ಅವ್ರನ್ನ ಪ್ರತಿಷ್ಠೆ ಮಾಡುವಾಗ, ಅದರಲ್ಲಿ ಅಪ್ಪ ನಂಬಿಗಸ್ತರಾಗುವಾಗ ಮರಿಬೇಡ್ರಿ, ನೀವು ಸಭೆಗೆಲ್ಲ ದ್ರೋಹ ಮಾಡ್ತಾ ಇರೋದು, ಪಾಸ್ಟರ್ಗೆಲ್ಲ ದ್ರೋಹ ಮಾಡ್ತಾ ಇರೋದು, ನೀವು ದ್ರೋಹ ಮಾಡ್ತಾ ಇರೋದು ದೇವರಿಗಾಗಿದೆ. ನೆಪ ಹೇಳಿದ್ರೆ ಪಾಸ್ಟರ್ ಕೇಳ್ತಾರೆ, ಸುಳ್ಳು ಹೇಳಿದ್ರೆ ಪಾಸ್ಟರ್ ನಂಬ್ತಾರೆ. ಆದರೆ ದೇವರು ನಿನ್ನ ಮೇಲಿಟ್ಟಿರುವ, ನೀನು ಕರೆದಾಗ ನಿನ್ನ ಎಂಥವನಾಗಿದ್ದೆ ಎಂದು ನೀನೇ ಬಲ್ಲೆ. ಇವತ್ತು ಏನಾಗಿದೆಯಾ ಅಂತ ನೀನೇ ಬಲ್ಲೆ. ಇದರ ಮಧ್ಯದಲ್ಲಿ ದೇವರ ಸೇವೆಗಾಗಿ ನೀನು ಎಷ್ಟು ನಂಬಿಗಸ್ತನಾಗಿದ್ದೀಯ ಎಂಬುದು ಭಾಳ ಇಂಪಾರ್ಟೆಂಟ್. 14ನೇ ವಾಕ್ಯ, ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು, ಏನು ಕೃಪೆ ಎಷ್ಟಿದೆ, ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಹಾ ಪ್ರೈಸ್ ಗಾಡ್. ನಾನು ದೂಷಕನು ಹಿಂಸಕನು ಬಲಾತ್ಕಾರಿ ಆಗಿದ್ದೆ ಹೆಂಗೆ ಗೊತ್ತಾ, ನಾನು ಅವಿಶ್ವಾಸಿಯಾಗಿ ತಿಳಿಯದೇ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ದೇವರಿಗೊಂದು ಕರುಣೆ ಉಂಟಾಯಿತು.
ಇವತ್ತು ಅನೇಕರು ದೇವ ನಾಮಕ್ಕೆ ವಿರುದ್ಧವಾಗಿ, ದೇವ ಸೇವಕರಿಗೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ ದೂಷಣೆಗಳನ್ನು, ಅಲ್ಲಲ್ಲಿ ನಿಂದೆಗಳನ್ನು, ಅಪಮಾನಗಳನ್ನು ಮಾಡುವಾಗ ಒಂದು ತಿಳ್ಕೊಬೇಕು, ಅಜ್ಞಾನ ಕಾಲದಲ್ಲಿ ಮಾಡುವಾಗ ದೇವರ ಕರುಣೆ ಉಂಟಾಗುವಂಥದ್ದಾಗಿರುತ್ತದೆ. ಆಮೇ ಸೆಕೆಂಡ್ ಟಿಮೊಟಿ ಚಾಪ್ಟರ್ 2:2-4 ಎರಡನೇ ವಾಕ್ಯದಿಂದ ನಾಲ್ಕನೇ ವಾಕ್ಯದವರೆಗೂ. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸ್ಕೊಡು ಅಂತ ನಮ್ಮಲ್ಲಿ ಬರುವಂಥದ್ದು ನೋಡ್ರಿ. ಎಷ್ಟು ವಾಕ್ಯ ಕೇಳಿ 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 ಅಪೊಸ್ತಲನಾದ ಪೌಲನು ತನ್ನ ಆತ್ಮಿಕ ಸಂತತಿಯಾದಂಥ ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ, ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು, ಅನೇಕರ ಮಧ್ಯದಲ್ಲಿ ಉಪದೇಶಗಳನ್ನು ಕೇಳಿದ ಜನರ ಮಧ್ಯದಿಂದ ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸ್ಕೊಡು. ಅಂದರೆ ನೀನದೇ ನಂಬಿಗಸ್ತತನದಿಂದ ಮತ್ತೊಬ್ಬರಿಗೆ ಬೋಧನೆ ಮಾಡಿದಂಥ ಜನರ ಸಂಗಡ ನಿನ್ನ ಒಡನಾಟ ಇರಲಿ ಎಂಬುದಾಗಿ. ವೇರ್ ಅವರ್ ಫೆಲೋಶಿಪ್? ಕೆಲವರು ಕಾಯ್ತಾ ಇರ್ತಾರೆ ಸಭೆಗೆ ವಿರುದ್ಧವಾಗಿ, ಯಾರು ಪಿತೂರಿ ಮಾಡ್ತಾರೋ ಅವ್ರ ಜೊತೆ ಸೇರ್ಕೊಂಬಿಡ್ತಾರೆ. ಸೋತ್ರ ಆಮೇ ಹೌದು. ಇವತ್ತು ನಾನೊಂದು ನ್ಯೂಸ್ ನೋಡಿದೆ. ಆ ನ್ಯೂಸಲ್ಲಿ ಒಂದು ನಾಯಕನನ್ನು ವಿರುದ್ಧವಾಗಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಇಬ್ಬರು ನಾಯಕರು ಮಾತನಾಡಿದ್ದನ್ನು ಅವರು ಮೈ ಮರೆತು ಮಾತನಾಡಿದ್ದು ಮೈಕ್ ಕ್ಯಾಚ್ ಮಾಡಿಬಿಡ್ತು. ಸೋತ್ರ ಟಿ ವಿ ಅವ್ರಿಗೆ ಸಿಕ್ಕಿದ್ದೇ ತಡ, ಆಕೆ ರುಬ್ಬಿದೇ ರುಬ್ಬಿತು. ಸೋತ್ರ ರುಬ್ಬಿದೇ ರುಬ್ಬಿತು. ಇಲ್ಲಿ ಬೋಧಿಸಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸ್ಕೊಡು ಅಂತ. ನೀನು ಬೆರಿಬೇಕಾಗಿರೋದು ಎಲ್ಲಿ ಗೊತ್ತಾ? ನಂಬಿಗಸ್ತರಾಗಿ ಸಭೆಯಲ್ಲಿ ದೇವ ಸೇವಕರ ಸಂಗಡ, ದೇವರ ರಾಜ್ಯಕ್ಕಾಗಿ ತವಕ ಪಡುವವರ ಸಂಗಡ ನೀನು ಬೆರಿಬೇಕು. ಮೂರನೇ ವಾಕ್ಯ ನೋಡ್ರಿ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನ ಅನುಭವಿಸು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕ ಅಂತವ್ರು ಮಾತ್ರ ಆಮೇನ್ ಹೇಳ್ರಿ. ಐ ಆಮ್ ಎ ಗುಡ್ ಸೋಲ್ಜರ್. ತನ್ನ ದೇಶಕ್ಕಾಗಿ ಪ್ರಾಣ ಕೊಡುವವನೇ ಸೈನಿಕ. ಆಮೇನ್. ನಮ್ಮ ಸೈನಿಕರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಗಡಿ ಕಾಯುತ್ತಾ ಇರುವಂಥ ಸೈನಿಕರು ಇರೋದರಿಂದನೇ ನಾವೆಲ್ಲ ಸುರಕ್ಷಿತವಾಗಿ ನಿದ್ದೆ ಮಾಡ್ತಾ ಇದ್ದೀವಿ. ಇಲ್ಲದಿದ್ದರೆ ಯಾವ ಸಮಯದಲ್ಲಿ ಎಲ್ಲಿ ಬೇಕಾದರೂ, ಯಾವ ದಿಕ್ಕಿನಿಂದ ಬೇಕಾದರೂ ಸುತ್ತಲೂ ನಮಗೆ ವೈರಿಗಳೇ ಇದ್ದಾರೆ, ಜಾಸ್ತಿ ಕಾಯ್ತಾ ಇದ್ದಾರೆ ಬಾಂಬ್ ಹಾಕೋದಕ್ಕೆ. ಆಮೇಲೆ ನಾವು ಸುರಕ್ಷಿತವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಒಂದು ಸೈನಿಕರು ಆಮೇಲೆ ಗಡಿ ಕಾಯ್ತಾ ಇರೋದ್ರಿಂದ. ಇಲ್ಲಿ ಅಪೊಸ್ತಲನಾದ ಪೌಲನು ಮತ್ತೆ ಬ್ಯೂಟಿಫುಲ್ಲಿ ಅವನು ನರೇಟ್ ಮಾಡ್ತಾ ಇದ್ದಾನೆ ನೋಡ್ರಿ. ಅವನು ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಒಳ್ಳೆ ಸೈನಿಕ, ಒಳ್ಳೆ ಸೈನಿಕ ಹೆಂಗೆ? ಆ ಒಳ್ಳೆ ಸೈನಿಕನ ಗುಣ ಏನು ಗೊತ್ತಾ? ಅವನು ಸಭೆಗಾಗಿ ಕಾಯುವವನಾಗಿದ್ದಾನೆ, ದೇವರ ಸೇವೆಯನ್ನು ಕಾಯುವವನಾಗಿದ್ದಾನೆ, ವಿಶ್ವಾಸಿಗಳನ್ನು ಕಾಯುವವನಾಗಿದ್ದಾನೆ. ಶ್ರಮ ಇದೆ, ಪ್ರಯಾಸ ಇದೆ, ಎಲ್ಲರೂ ನಿದ್ದೆ ಮಾಡೋಕ್ಕಾಗಲ್ಲ. ಎಲ್ಲರೂ ಅಲ್ಲಲ್ಲಿ ಸ್ತೋತ್ರ ಪಿಕ್ನಿಕ್ ಹೋದಂಗೆ ಇವನಿಗೆ ಹೋಗೋಕ್ಕಾಗೋದಿಲ್ಲ, ಎಲ್ಲರೂ ಎಂಜಾಯ್ ಮಾಡ್ದಂಗೆ ಇವನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಕಾರಣ, ಇವನಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಶ್ರಮ ನೋಡ್ರಿ, ಈ ಮಿನಿಸ್ಟ್ರಿ ಅನ್ನೋದು ಯಾರು ಬೇಕಾದರೆ ಏನಾದರೂ ಒಂದು 6 ತಿಂಗಳು ಎಲ್ಲಾದರೂ ಬೈಬಲ್ ಕೋರ್ಸ್ ಏನಾದರೂ ಮಾಡಿಬಿಟ್ರೆ ತಕ್ಷಣ ಪಾಸ್ಟರ್ ಅಂತ ಲೇಬಲ್ ಸಿಕ್ಕಿದ ತಕ್ಷಣ ಪಾಸ್ಟರ್ ಆಗೋಕ್ಕಾಗೋದಿಲ್ಲ ಕಣ್ರಿ. ಇದು ಒಂದು ಶ್ರಮದಾನ. ಶ್ರಮದಾನ ಅಂದರೆ ವರ್ಕೌಟ್ ಮಾಡಬೇಕು, ಇದಕ್ಕೆ ಭಾಳ ಶ್ರಮಪಟ್ಟು ಬರಬೇಕು. ಈ ಸ್ಥಾನಕ್ಕೆ ಬರಬೇಕು ಅಂದರೆ ಭಾಳ ಶ್ರಮಪಟ್ಟೇ ಬರಬೇಕು. ಪ್ರತಿಯೊಬ್ಬೊಬ್ಬರು ಸೇವೆಯಲ್ಲಿ ಬಡ್ತಿ ಪಡಿಬೇಕಾದರೆ ಒಳ್ಳೆ ಸೈನಿಕನಂತೆ ಅಲ್ಲಲ್ಲಿ ಅಸ್ತೋತ್ರ ಪೌಲನ್ನು ಕಷ್ಟ ಬಿದ್ದ ಹಾಗೆ ನಾವುಗಳು ಶ್ರಮವನ್ನು ಅನುಭವಿಸಬೇಕಾಗಿರುತ್ತದೆ. ನಾಲ್ಕನೇ ವಾಕ್ಯ ಭಾಳ ಇಂಪಾರ್ಟೆಂಟು.
2 Timothy chapter 2 verse 4. Listen to me. Yuddhakke hoguva sainika loka vyavaharagalalli sikkakikollade. Listen to me. ಅನೇಕ ವಿಶ್ವಾಸಿಗಳು ಇವತ್ತು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ನೀನು ದೇವರ ಸೈನಿಕರಾಗಿದ್ದೇವೆ. ದೇವರೊಂದು ಸೈನ್ಯವನ್ನ ಎಬ್ಬಿಸ್ತಾ ಇದ್ದಾನೆ. ಗಿದ್ಯೋನನ ಸೈನ್ಯ, ಯಹೋವ ನಿಸಿ ಜಯದ ಸೈನ್ಯ. ದೇವರು ಹೇಳ್ತಾ ಇದ್ದಾನೆ, ಐ ಎಂ ರೈಸಿಂಗ್ ಎ ಆರ್ಮಿ, ನಾನೊಂದು ಸೈನ್ಯವನ್ನು ಹೆಬ್ಬಿಸ್ತಾ ಇದ್ದೇನೆ. ಆ ಸೈನ್ಯದಲ್ಲಿ ಇರುವ ನೀನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕ್ಕೊಳ್ಳಬಾರದು. ಇವತ್ತು ಅನೇಕರು ವಿಶ್ವಾಸಿಗಳ ಪ್ರೀತಿ ತಣ್ಣಗಾಗೋದಕ್ಕೆ ಕಾರಣ ಏನು ಗೊತ್ತಾ? ನಾನು ಹೇಳ್ತೀನಿ ಕೇಳ್ರಿ, ಲೋಕ ವ್ಯವಹಾರಗಳು. ಅವರ ಮೇನ್ ಅಜೆಂಡಾ, ಮೇನ್ ಗೋಲ್ ಅನ್ನು ಬಿಟ್ಬಿಟ್ರು. ಇಳಿದು ಬಂದಾಗ ಲೋಕವು ಲೋಕದಲ್ಲಿರುವ ಸಮಸ್ತವನ್ನ ಅವರು ತ್ಯಜಿಸಿ ಕ್ರಿಸ್ತನಿಗೋಸ್ಕರ ಶಿಲುಬೆಯನ್ನ ಹೊತ್ತು ಕ್ರಿಸ್ತನಿಗೋಸ್ಕರ ಪ್ರಾಣ ತ್ಯಾಗ ಮಾಡುವುದಕ್ಕೂ ರಕ್ತ ಸಾಕ್ಷಿ ಆಗುವುದಕ್ಕೂ ತಯಾರಾಗಿ ಬಂದವರು ಇವತ್ತು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಅದರಿಂದ ಊಟಕ್ಕೆ ಬರಕ್ಕೆ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಟೈಮ್ ಇಲ್ಲ. ಸೂತ್ರದಲ್ಲಿ ಎರಡು ಸೂತ್ರ ಯಾವಾಗ ಟೈಮ್ ಸಿಕ್ತೋ ಆವಾಗ ಹೇಳಿ ಹೋಗ್ತಾ ಇದ್ದಾರೆ. ಹೊರಗಡೆ ನೋಡಿದ್ರೆ ವಿಶ್ವಾಸಿಗಳು, ಆದರೆ ನಿಜವಾದಂಥ ಆತ್ಮಿಕತೆ ನಷ್ಟವಾಗ್ತಾ ಇದೆ. ಲೋಕ ವ್ಯವಹಾರಗಳಲ್ಲಿ ಸಿಕ್ಕಾಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಆಮೇನ್. ಒಬ್ಬ ಸೈನಿಕ ಅವನ ಕಮಾಂಡರ್ ಮುಂದೆ ಅವನು ಹೇಳಬೇಕು, ಕಮಾಂಡರ್ ಹೇಳಬೇಕು, ಈ ಸೈನಿಕ ಚೆನ್ನಾಗಿ ಯುದ್ಧ ಮಾಡಿದೆ ಕಣೋ, ನೀನು ಒಳ್ಳೆ ಫೈಟ್ ಮಾಡಿದೆ ಕಣೋ ಅಂತ ಹೇಳೋದಕ್ಕೆ ಅವನು ಅವನ ಮುಂದೆ ಒಂದು ಸಲ್ಯೂಟ್ ಹೊಡೆದು ಅದನ್ನು ಸ್ವೀಕರಿಸಿ ಕಾಯ್ತಾ ಇದ್ದಾನೆ. ನಿಮ್ಮನ್ನು ಯುದ್ಧಕ್ಕೆ ಸೇರಿಸ್ಕೊಂಡಂಥ ಒಬ್ಬ ಸೇನಾಧೀಶ್ವರನಾದ ಕರ್ತನು ಪರಲೋಕದಲ್ಲಿದ್ದಾನೆ, ಅವನ ಮೆಚ್ಚಿಸ್ರಿ, ಅವನ ಮುಂದೆ ನೀವು ಸಲ್ಯೂಟ್ ಹೊಡೆದು ಹೇಳಬೇಕು, ಬಲ ನಂಬಿಗಸ್ತನಾದ ದಾಸನೇ ಅಂತ ಅವನಿಗೆ ಕರೆಯುವಾಗ ಸಲ್ಯೂಟ್ ಹೊಡೆದು ಹೇಳಬೇಕು, ಥ್ಯಾಂಕ್ ಯು ಅಂತ. ಆಮೇ ಆಮೇ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಬಿ ಫೇತ್ಫುಲ್ ಇನ್ ಎವ್ರಿ ಆಕ್ಟಿವಿಟೀಸ್. ನಂಬಿಗಸ್ತರಾಗಿರ್ರಿ, ನಂಬಿಗಸ್ತರಾಗಿರ್ರಿ. 1 Timothy ಬರೆದ ಪತ್ರಿಕೆ, ಬುಕ್ ಆಫ್ 1 Timothy ಚಾಪ್ಟರ್ 1:18 18ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ, ಮಗನಾದ ತಿಮೋಥಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಚನಗಳನ್ನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡ್ತೇನೆ. ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಇಡ್ಕೋ. ಏನ್ನ ನಂಬಿಕೆ? ಒಳ್ಳೆ ಮನಸ್ಸಾಕ್ಷಿ. ಆ ಮನಸ್ಸಾಕ್ಷಿನ ನಾಶ ಮಾಡಬೇಡ್ರಿ, ಮನಸ್ಸಾಕ್ಷಿನ ಹಾಳು ಮಾಡಬೇಡ್ರಿ. ಒಂದು ಸಾರಿ ಮನಸ್ಸಾಕ್ಷಿ ಕಲ್ಲಾದರೆ ನೀವು ಯಾವಾಗ ಬೇಕಾದ್ರೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗ್ಬಿಡ್ತೀರ. ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿದ್ದರೆ ಪರಿಶುದ್ಧಾತ್ಮನು ನಿಮ್ಮನ್ನು ಉಪದೇಶ ಮಾಡ್ತಾನೆ ಇರ್ತಾನೆ. ನೀವು ಅದನ್ನು ತಿರಸ್ಕಾರ ಮಾಡಿ ಮನಸ್ಸಾಕ್ಷಿ ಕಲ್ಲಾದರೆ ನೀವು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗ್ಬಿಡ್ತೀರಿ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು, ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದ ನಷ್ಟಪಟ್ಟವರಂತಿದ್ದಾರೆ. ಅದಕ್ಕೆ ಇಬ್ಬರು ಹೆಸರನ್ನು ಕೊಟ್ಟರು, ಉಮೆನಾಯನು ಮತ್ತು ಅಲೆಕ್ಸಾಂಡರ್ ಇಂಥವರೇ ಅಂತ. ಇವರು ದೇವದೂಷಣ ಮಾಡಬಾರ್ದೆಂಬುದನ್ನು ಕಳೆದುಕೊಳ್ಳುವಂತೆ ನೋಡ್ರಿ, ಅಪೊಸ್ತಲನಾದ ಪೌಲನು ದೇವ ದೂಷಣೆ ಮಾಡುವವರನ್ನ, ಸಭೆಗೆ ದ್ರೋಹ ಮಾಡುವವರನ್ನ, ದೈವ ನಾಮವನ್ನ ದೂಷಿಸುವವರನ್ನ
ಅಪ್ಪಸ್ರಾದ ಪೌಲನ್ ಏನ್ ಮಾಡ್ದ ಗೊತ್ತಾ, ಇವರು ಪಾಠ ಕಲಿಬೇಕು ಅನ್ನೋ ಕಾರಣದಿಂದ ಇವರನ್ನ ಸೈತಾನನ ಕೈಗೆ ಒಪ್ಪಿಸಿಕೊಟ್ಟೆನು ಎಂದು. ಅಭಿಷಕ್ತರಿಗೆ ವಿರುದ್ಧವಾಗಿ ಬೆರಳು ತೋರಿಸುವಾಗ, ಮಾತನಾಡುವಾಗ ಸ್ತೋತ್ರ ರಬ್ ಮಾಡಕ್ ಬರಲ್ಲ, ಅವರು ಸೈಲೆಂಟ್ ಆಗಿರ್ತಾರೆ. ಆಮೇ ಸೋ ಮೆನಿ ಟೈಮ್ಸ್ ಗಾಡ್ ಟೋಲ್ ಮೀ ಕೀಪ್ ಕ್ವೈಟ್, ಐ ಕೆಪ್ ಮೈ ಮೌತ್ ಶಟ್, ನನ್ನ ಬಾಯಿಯನ್ನು ಮುಚ್ಕೊಂಡು ಸುಮ್ಮಿದ್ದೆ. ಏನು ಗೊತ್ತಾ, ಇಫ್ ಐ ಟಾಕ್ ಅದರಿಂದ ದೇವರ ಕ್ರಿಯೆ ಪ್ರಕಟವಾಗೋದಿಲ್ಲ. ವೆನ್ ಹೀ ಟಾಕ್ ಅವನು ಮಾತನಾಡುವಾಗ ಅವನು ಭಯಂಕರವಾಗಿ ಮಾತನಾಡ್ತಾನೆ. ಪೌಲನ್ ಏನು ಮಾಡ್ದ ಗೊತ್ತಾ, ಉಮೆನಾಯನು ಮತ್ತು ಅಲೆಕ್ಸಾಂಡ್ರು ದೇವದೂಷಣೆ ಮಾಡುವಾಗ ಒಂದೇ ಒಂದು ಪ್ರಾರ್ಥನೆ, ಅದುವರೆಗೂ ಪ್ರಾರ್ಥನೆಯ ಬೇಲಿ ಕಟ್ಟಿದ್ದರವ್ರನ್ನ ಆ ಬೇಲಿ ಕಡಿದು ಬಿಟ್ಟು ಸೈತಾನನ ಕೈಗೆ ಒಪ್ಪಿಸಿಕೊಟ್ಟನು. ಆಮೇ ಹೌದಾ ಹಂಗೆ ಮಾಡ್ಬೋದಾ ಅಂತ ಸೋತ್ರ ಮಾಡ್ಬೋದಾ ಅಂದರೆ ಪೌಲನೇ ಕೇಳಬೇಕು, ಪೌಲನನ್ನೇ ಕೇಳಬೇಕು. ಹಂಗೆ ಅಧಿಕಾರ ಇದೆಯಾ ಅಂದರೆ ಅಭಿಷಕ್ತರಿಗೆ ಇಲ್ದಿರೇ ಇರುತ್ತಾ? ಸೋತ್ರ ಹೇಳಲಿಲ್ಲ ನೋಡ್ರಿ, ಸೈತಾನನ ಕೈಗೆ. ನಮ್ಮ ಈ ಪಟ್ಟಣದಲ್ಲೇ ಒಂದು ದೈವ ಸೇವಕರಿದ್ದಾರೆ, ಅವರು ನನಗೆ ನಮ್ಮ ಕೆಲವೊಂದು ವಿಶ್ವಾಸಿಗಳೇ ಹೇಳಿದ್ದು, ನನಗಂತೂ ಗೊತ್ತಿಲ್ಲ, ನಾನು ಫಸ್ಟ್ ಹ್ಯಾಂಡಾಗಂತೂ ಕಂಡೂ ಇಲ್ಲ ಕೇಳೂ ಇಲ್ಲ. ಅವ್ರು ಹೇಳಿದ್ರು, ಪಾಸ್ಟ್ರೇ ಏನಾದರೂ ಇದು ಮಾಡಿಬಿಟ್ರೆ ಆ ಪಾಸ್ಟ್ರು ಎಬ್ಬಿಸ್ ನಿಲ್ಲಿಸ್ಬಿಟ್ಟು ಯಾಕೆ ಮನೆಗೆ ಸೈತಾನ ಕಳಿಸ್ಲ ಅನ್ನೋರು ಪಾಸ್ಟ್ರೇ ಅಂತ. ಸೋತ್ರ ಸೋತ್ರ, ಆ ಭಯಕ್ಕೆ ನಾವು ತುಟುಕ್ ಬಿಟ್ಕಂತಿರಲಿಲ್ಲ ಪಾಸ್ಟ್ರೇ ಅಂದರು. ಸೋತ್ರ, ಇವತ್ತು ವಿಶ್ವಾಸಿಗಳಲ್ಲಿ ಎಲ್ಲಿದೆ ಭಯ? ನಾವೇನು ಮಾಡ್ತೀವಿ, ಇವರೇ ನನ್ನ ಜನರನ್ನ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಬ್ಲೆಸ್ ಮಾಡು, ಅವರಿಗೆ ಪ್ರೊಟೆಕ್ಷನ್ ಕೊಡು, ತಲೆಮಾರನ್ನ ಆಶೀರ್ವಾದ ಮಾಡು, ಯಾವಾಗಲೂ ನಮ್ಮ ಬಾಯಲ್ಲಿ ಬರೋದಾದೆ. ಸೈತಾನನ ಕೈಗೆ ಒಪ್ಪಿಸ್ತೀನಿ ಅಂತ ಹೇಳೋದನ್ನು ನಾವು ಕಲಿಬೇಕು, ಯಾಕಂದರೆ ಪೌಲನ್ ಅದನ್ನು ಹೇಳ್ತಾ ಇದ್ದಾನೆ. ಸೋತ್ರ, ಇವರನ್ನ ಸೈತಾನನ ಕೈಗೆ, ಇವರನ್ನ ಸೈತಾನನಿಗೆ ಒಪ್ಪಿಸ್ಕೊಟ್ಟೆನು ಅಂದರೆ ಏನು ಗೊತ್ತಾ, ನಾವಿಲ್ಲಿ ದೆವ್ವಗಳನ್ನು ಬಿಡಿಸ್ತೀವಿ, ಆ ದೆವ್ವಗಳು ಕೆಲವೊಮ್ಮೆ ಹೇಳುತ್ತೆ. ಒಂದು ಸಹೋದರಿಯ ಶರೀರದಿಂದ ದೆವ್ವ ಹೋಗ್ಬೇಕಾದ್ರೆ ಹೇಳ್ತು, ನಾನು ಹೋಗ್ತೀನಿ, ಇವಳನ್ನ ಎರಡೇ ಎರಡು ನಿಮಿಷ ಹೊರಗಡೆ ಕಳಿಸು, ನಾನು ತಗೊಂಡೋಗ್ಬಿಡ್ತೀನಿ ಇವಳು ಪ್ರಾಣನ ಅಂತ. ನೀವು ಅನೇಕರು ಕೇಳಿದ್ರಿ ಅದನ್ನ, ಎರಡೇ ಎರಡು ನಿಮಿಷ ಇವಳನ್ನ ಹೊರಗಡೆ ಕಳಿಸ್ರಿ, ಇವಳ ಪ್ರಾಣವನ್ನ ತಗೊಂಡೋಗ್ತೀನಿ. ಇದೇ ಸೈತಾನನು ಅವಳ ಮಗನ ಪ್ರಾಣವನ್ನ ತೆಗೆದಿದೆ. ಮತ್ತೆ ಹೇಳ್ತಾ ಇದೆ, ಅಯ್ಯೋ ಇವಳನ್ನ ಎರಡೇ ನಿಮಿಷ ಕಳಿಸಿ ಇವಳು ಪ್ರಾಣ ತಗೊಂಡೋಗ್ಬಿಡ್ತೀನಿ ಅಂತ. ಅಭಿಷಕ್ತರಾದ ನಾವು ಅವಳ ಪ್ರಾಣಕ್ಕೆ ಕಾವಲು ನಿಂತು ಯೇಸುವಿನ ನಾಮದಲ್ಲಿ ಆ ದುರಾತ್ಮನನ್ನ ಓಡಿಸಿ ಇವರನ್ನ ಕಾಪಾಡಿದ್ವಿ. ಇವತ್ತು ಅವರು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ, ಸಾಕ್ಷಿಯಾಗಿ ನಿಂತಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಕೆಲವೊಮ್ಮೆ ನಾವು ಅನುಮತಿ ಮಾಡಿದ್ರೆ ಸೈತಾನನು ಯಾರನ್ನ ನುಂಗ್ಲಿ ಅಂತ ಕಾಯ್ತಾ ಇದ್ದಾನೆ, ತಗೋ ಇವ್ರನ್ನ ನುಂಗು ಅಂತ ಕೊಟ್ಟರೆ ನೀಟಾಗಿ ನುಂಗ್ತಾನೆ. ನಾವು ಆ ಕೆಲಸಕ್ಕೆ ನಾವು ಉಳ್ಳವರಲ್ಲ, ನಾವು ಒಂದು ಆತ್ಮವು ದೇವರ ಸನ್ನಿಧಾನದಲ್ಲಿ ಬೆಲೆ ಉಳ್ಳದು ಎಂದು ಎಣಿಸಿ ಅವ್ರನ್ನ ಬ್ಲೆಸ್ ಮಾಡುವವರಾಗಿದ್ದೇವೆ. ಆದರೆ ಅತಿಯಾಗಿ ಇದು ಮಾಡಿದ್ರೆ ನಾವು ಇದನ್ನು ಕಲಿಬೇಕಾಗುತ್ತೆ. ಸೋತ್ರ ಸೋತ್ರ ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು, ನಮಗದು ಬರೋದಿಲ್ಲ, ಬೇಡ ಮಾಡೋದು ಬೇಡ. ಸ್ತೋತ್ರ, ಯಾಕಂದರೆ ನಾಶವನ್ನು ಬಿತ್ತುವವನು ನಾಶವನ್ನೇ ಕುಯ್ತಾನೆ, ಒಳ್ಳೇದು ಬಿತ್ತುವವನು ಒಳ್ಳೇದನ್ನು ಕುಯ್ತಾನೆ. ಆಮೇ ಸ್ತೋತ್ರ, ಸತ್ಯವೇದ ಗ್ರಂಥದಲ್ಲಿ ಎರಡು ಪೂರ್ವಕಾಲ ವೃತ್ತಾಂತ ಪುಸ್ತಕ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 16 ವರ್ಸ್ 9
ಯಹೋವನ ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ. ಎಂಥ ಮನಸ್ಸು? ಯಥಾರ್ಥ ಮನಸ್ಸು, ಕಪಟಿಗಳಲ್ಲ. ದೇವರ ಕಣ್ಣು ಎಲ್ಲ ಕಡೆ, ಭೂಲೋಕದ ಎಲ್ಲ ಕಡೆಗಳಲ್ಲಿ ಓಡಾಡ್ತಾ ಇದೆ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ, ಕಪಟತನದಿಂದ ನಿಮಗೆ ಒಳ್ಳೇದಾಗಲ್ಲ. ಯಥಾರ್ಥವಾಗಿರ್ರಿ, ಯಥಾರ್ಥವಾಗಿ ಆಗಿರ್ರಿ. ಕೆಲವರೆಲ್ಲ ನಾಟಕ ಮಾಡ್ತಾರೆ, ಪಾಸ್ಟರ್ ಮುಂದೆನೆ ನಾಟಕ ಮಾಡ್ತಾರೆ. ನನಗೆ ಗೊತ್ತು ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತನೂ ಗೊತ್ತು, ಗೊತ್ತು ನಮ್ಮ ಮುಂದೆ ನಟನೆ ಮಾಡೋ ರೀತಿ ನೋಡಿದಾಗ. ಸಿ, ಐ ಹ್ಯಾವ್ ಒನ್ ಕ್ಯಾರೆಕ್ಟರ್, ನನಗೊಂದು ಗುಣ ಇದೆ, ಅದು ಏನೋ ಚಿಕ್ಕ ವಯಸ್ಸಿಂದನೇ ಬಂದಿರೋದು. ಕೆಲವೊಂದು ಉತ್ತಮವಾದದನ್ನು ಹೇಳ್ಕೊಡ್ತೀನಿ, ಕೇಳಲಿಲ್ಲ, ತಿದ್ದೋದಕ್ಕೆ ಪ್ರಯತ್ನ ಮಾಡ್ತೀನಿ, ಕೇಳಲಿಲ್ಲ, ಸುಮಾರು ಸತಿ ಹೇಳಿ ಅವ್ರನ್ನ ಎಚ್ಚರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ, ಕೇಳಲಿಲ್ಲ, ಬಿಟ್ಬಿಡ್ತೀನಿ. ಐ ವಿಲ್ ನಾಟ್ ಟೆಲ್ ಅಗೇನ್, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ನನ್ನ ಸಮಯ ವ್ಯರ್ಥ ಮಾಡೋಕ್ಕೆ ಹೋಗೋದಿಲ್ಲ. ಕಾರಣ ಏನು ಗೊತ್ತಾ, ನಾವು ಎಷ್ಟು ಹೇಳಿದ್ರೆ ಇವ್ರ ತಲೆಗೆ ಹೋಗಲ್ಲ. ಬಿಕಾಸ್ ಕೆಲವ್ರ ಸ್ವಭಾವ ನೋಡ್ರಿ, ಎಲ್ಲ ಇಲ್ಲಿ ನೋಡ್ರಿ, ಕೆಲವ್ರ ಸ್ವಭಾವ ನಾನು ಹೇಳ್ಬಿಡ್ತೀನಿ. ಎಲ್ಲ ಕೇಳ್ತಾರೆ, ಅವ್ರ ಬುದ್ಧಿಯಲ್ಲಿ ಏನು ಬರುತ್ತೋ ಅದನ್ನೇ ಮಾಡ್ತಾರೆ. ನಾವು ಹೇಳಿರೋದು ಅವ್ರ ಗಮನಕ್ಕೆ ಬರಲ್ಲ. ಕಾರಣ ಏನಂದರೆ, ದೇ ಆರ್ ಫ್ರೀ ಫಿಕ್ಸ್ಡ್. ಅವರು ಮುಂಚೆನೇ ತೀರ್ಮಾನ ಮಾಡಿ ಇಟ್ಕೊಂಬಿಟ್ಟಿರ್ತಾರೆ. ನಮ್ಮ ಹತ್ರ ಕೆಲವರೆಲ್ಲ ಮದುವೆಗೆ ಪ್ರಾರ್ಥನೆ ಮಾಡಿ, ಪಾಸ್ಟ್ರೇ ದೇವ್ರ ಚಿತ್ತ ಏನಿದೆಯೋ ಅದಕ್ಕೆ ನಾವು ವಿಧಿಯನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಹುಡುಗನ ಲವ್ ಮಾಡಿರ್ತಾರೆ. ಇಲ್ಲ ಆ ಹುಡುಗನೇ ಬೇಕು ಅಂತ, ಇಲ್ಲ ಆ ಹುಡುಗಿನೇ ಬೇಕು ಅಂತ, ಇಲ್ಲ ಆ ಮನೆಯವರೇ ಬೇಕು, ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಬಂದು ಪಾಸ್ಟ್ರ್ಗಳು ಗೂಬೆ ಕುಣ್ಸಕ್ಕೆ ನೋಡ್ತಾರೆ. ದೇವ್ರ ಆತ್ಮ ನೋ ಅಂದ್ಬಿಟ್ರೆ ತಿರ್ಗಾ ಅವರು ಇನ್ನೊಂದ್ಸತಿ ಪ್ರಾರ್ಥನೆ ಮಾಡಿ ನೋಡ್ರಿ ಅಂತ. ಅದೇ ರೀತಿಯಲ್ಲಿ ಬೀಲಾಮನ ಬಳಿಯಲ್ಲಿ ಬಾಲಕನು ಮಾಡಿದ ರೀತಿಯಲ್ಲಿ ಇದು ಸರ್ವಸಾಮಾನ್ಯವಾಗಿ ನಾವು ಕಾಣ್ತಾ ಇರೋದು. ಆದರೆ ಈ ಭೂಲೋಕವೆಲ್ಲ ಯಹೋವನ ದೃಷ್ಟಿಯು ಎಲ್ಲ ಕಡೆಗಳಲ್ಲೂ ಪ್ರಸರಿಸ್ತಾ ಇದೆ. ಏನನ್ನು ಹುಡುಕ್ತಾ ಇರೋದು? ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ. ಹಲ್ಲೆಲೂಯಾ. ಯಾರ ರಕ್ಷಣೆಗಾಗಿ? ಯಥಾರ್ಥ ಮನಸ್ಸುಳ್ಳವರನ್ನ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ಕಪಟಿಗಳನ್ನು ಅವರ ಕಪಟತನದ ಫಲವನ್ನು ಅವರೇ ಅನುಭವಿಸುವಾಗ ಯಥಾರ್ಥ ಮನಸ್ಸುಳ್ಳವರನ್ನು ರಕ್ಷಿಸುವುದಕ್ಕೆ ಒಬ್ಬನ ಕಣ್ಣು ಭೂಲೋಕ ಎಲ್ಲ ಸುತ್ತುತ್ತಾ ಇದೆ. ಡೋಂಟ್ ಬಿ ಎ ಹಿಪೋಕ್ರಸೀಸ್. ಆಮೆನ್, ಆಮೆನ್. ನಾನು ಆರಂಭದಲ್ಲೇ ಹೇಳಿದೆ, ಬಿ ಫೇತ್ಫುಲ್, ನಂಬಿಗಸ್ತರಾಗಿರ್ರಿ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದೀ, ಇಂದಿನ ನಿನಗೆ ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು. ಬುದ್ಧಿಹೀನರಾಗಿ ನಡೆದ್ರೆ ಯುದ್ಧಗಳು ಹೋರಾಟಗಳು ಇದ್ದದ್ದೆ. ಲೆಟ್ ಮಿ ಗೋ ಫಾರ್ವರ್ಡ್, ಬೇಗನೆ ಹೋಗ್ತೀನಿ. ಜ್ಞಾನೋಕ್ತಿಗಳ ಪುಸ್ತಕ 26, ಪ್ರಾವರ್ಬ್ಸ್ 26. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? ಸ್ನೇಹಿತರೆಂದು ಹೇಳುವವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? ಆಮೆನ್. 20:6 ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? ದೇವರು ನೋಡಿದಾಗ ಅಬ್ರಾಹ್ಮನನ ಕುರಿತು ಹೇಳಿದನು, ಅಬ್ರಾಹ್ಮನು ನನ್ನ ಸ್ನೇಹಿತನು. ಅಬ್ರಾಹ್ಮನು ನನ್ನ ಸ್ನೇಹಿತನು, ಕಾರಣ ಈಸ್ ಎ ಫೇತ್ಫುಲ್ ಗೈ, ನಂಬಿಗಸ್ತನವನು. 25 ವರ್ಷಗಳಾದರೂ ಸರಿ ವಾಗ್ದಾನವನ್ನು ಬಿಡದೇ ಪಾಲನೆ ಮಾಡಿದವನು. ಆಮೇ ಅವನು ನನ್ನ ನಂಬಿಗಸ್ತನಾದ ಸ್ನೇಹಿತನು. ಯೋಹಾನನ ಸುವಾರ್ತೆಯಲ್ಲಿ ಬಂದರೆ 15:5 ನಾವು ಓದುವಾಗ ಅಲ್ಲಿ ಶಿಷ್ಯರಾಗಿ ಸ್ನೇಹಿತರಾಗಿ
ಮತ್ತು ಸಾಕ್ಷಿಗಳಾಗಿ ಮೂರು ಮಂಡಳವನ್ನು ನಾವು ಕಾಣಬಹುದು. ಮೂರು ಮಂಡಳವನ್ನು ಕಾಣಬಹುದು. ನೀವು ಬಹಳ ಫಲ ಕೊಡುವುದರಿಂದ, ಏಳನೇ ಎಂಟನೇ ವಾಕ್ಯ, ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ನನ್ನ ಶಿಷ್ಯರಾಗುವಿರಿ. ಅದರ ಹದಿನೈದನೇ ವಾಕ್ಯ ಹೇಳ್ತದೆ, ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಅದು ಹದಿಮೂರನೇ ವಾಕ್ಯದಿಂದ ನಾನು ಕೊಡುವ ಆಜ್ಞೆ ಇದೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರಾಗಿರಬಿರಿ. ಆಮೇ ಕಡೆಯದಾಗಿ ಇಪ್ಪತ್ತೇಳನೇ ವಾಕ್ಯ ಹೇಳ್ತದೆ, ಇಪ್ಪತ್ತಾರರಿಂದ, ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನ, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನ ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಾ. ಮೂರು ಮಂಡಳ, ಒಂದು ಶಿಷ್ಯತ್ವದ ಮಂಡಳ, ಎರಡು ಸ್ನೇಹಿತನ ಮಂಡಳ, ಮೂರನೇದು ಉತ್ತಮವಾದ ಸಾಕ್ಷಿಯಾಗಿ ಜೀವಿಸುವಂಥದ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೀರ್ತನೆ ಕಾರಣ 52ನೇ ಕೀರ್ತನೆ, Psalms 52:2-3. ಕೀರ್ತನೆ 53:2-3. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರಿದ್ದಾರೆ ಎಂದು ದೇವರು ಆಕಾಶದಿಂದ ಮನುಷ್ಯರು ನೋಡಲಾಗಿ, ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ, ಅವರೆಲ್ಲ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ವಾಟ್ ಎ ಸ್ಯಾಡ್ ನ್ಯೂಸ್. ದೇವರು ಹುಡುಕ್ತ ಮನುಷ್ಯರಲ್ಲಿ ಬುದ್ಧಿವಂತರು, ನನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವರು ಯಾರು? ಒಬ್ಬರೂ ಇಲ್ಲ, ಎಲ್ಲ ಕೆಟ್ಟು ಹೋಗಿದ್ದಾರೆ, ದ್ರೋಹಿಗಳಾಗಿದ್ದಾರೆ ಅಂತ. ಪ್ರೀತಿಯ ದೇವ ಜನರೇ, ನಮ್ಮ ಕೈಯಲ್ಲಿ ದೇವರು ಕೊಡುವಂಥ ಸೇವೆ ಆಗ್ಬೋದು. ನಾನು ಬರುವ ವಾರದಲ್ಲಿ ಇದನ್ನು ಮುಂದುವರಿಸ್ತೇನೆ. ನನ್ನ ಸಮಯ ಮುಗಿದ ಕಾರಣ ಲೆಟ್ ಮೀ ವೈಂಡ್ ಅಪ್. ಬಿ ಫೇತ್ಫುಲ್ ಇನ್ ಎವ್ರಿ ಆಕ್ಟಿವಿಟೀಸ್. ನಂಬಿಗಸ್ತ ಯಾರನ್ನು ಮೆಚ್ಚಿಸೋಕೆ ಮಾಡಬೇಡ್ರಿ. ಪಾಸ್ಟರ್ನ ಪೋಸ್ಲಾಯಿಸೋದಕ್ಕೆ, ಪಾಸ್ಟರ್ ನೋಡಿದಾಗ ಒಂದು ಆ್ಯಕ್ಟಿಂಗ್ ಮಾಡೋದು, ಸ್ಟಾಪ್ ಇಟ್. ಅದರಿಂದ ಪ್ರಯೋಜನ ಇಲ್ಲ. ಐಕೆ ನಾನು ನಿಮಗೆ ಯಾವ ಬಿರುದನ್ನು ಕೊಡೋದು ಇಲ್ಲ, ನಿಮಗೆ ವರನೂ ಕೊಡೋದಿಲ್ಲ, ದೇವರು ಕೊಡೋದು. ಸೊ ಡೋಂಟ್ ಆ್ಯಕ್ಟ್. ಕೆಲವರು ಓವರ್ ಆ್ಯಕ್ಟಿಂಗು ಮಾಡಿಬಿಡ್ತೀರಾ, ನನಗೆ ಆವಾಗಲೇ ಗೊತ್ತಾಗುತ್ತೆ ಹುಷಾರಾಗಿರಬೇಕು ಅಂತ. ಪಾಸ್ಟರ್ನ ಹೊಗಳಿ ಹೊಗಳಿ ಅಟ್ಟು ಕೇರಿಸ್ಬಿಡ್ತಾರೆ, ಆವಾಗಲೇ ನಾವು ಹುಷಾರಾಗ್ಬಿಡ್ತೀವಿ, ದೇವರೇ ಕಾಪಾಡಪ್ಪ, ಮೇಲಿನಿಂದ ದಬ್ಬ ಟೈಮ್ ಆಯ್ತು, ಇವರು ದಬ್ಬಿಡ್ತಾರೆ, ಹುಷಾರಾಗಿ ಕಾಪಾಡು ಅಂತ. ಈ ಬೆಲೂನ್ನ ಊದಿ 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 ಬಂದ್ರೆ ಪಿನ್ ತಗೊಂಡು ಚುಚ್ಚಿದಂಗೆ. ಸಿ, ಐ ಡೋಂಟ್ ಲೈಕ್. ನನ್ನನ್ನು ಹೊಗಳೋದು ನನಗಿಷ್ಟ ಇಲ್ಲ, ಬೇಡ ನನಗೆ. ನೀವೇನಕ್ಕೆ ಹೊಗಳ್ತೀರ? ದೇವ್ರನ್ನ ಹೊಗಳ್ರಿ, ದೇವರು ಅರ್ಹನು. ಆಮೇ ದೇವ್ರನ್ನ ಮಹಿಮೆ ಪಡಿಸ್ರಿ. ಒಂದು ಹೇಳ್ತೀನಿ ಕೇಳ್ರಿ, ಯಥಾರ್ಥವುಳ್ಳ ಮನಸ್ಸು, ಶುದ್ಧವಾದ ಮನಸ್ಸು, ಕಪಟ ಇಲ್ಲದೇ ಇರುವ ಮನಸ್ಸು, ದೇವರು ನಮಗೆ ದಯಪಾಲಿಸಬೇಕು ಎಂದು. ಎಷ್ಟು ಜನ ಬಯಸ್ತೀರಾ? ಅಂಥವ್ರು ಮಾತ್ರ ಎದ್ದು ನಿಂತ್ಕೊಳ್ರಿ, ಅಂಥವ್ರು ಮಾತ್ರ ಎದ್ದು ನಿಂತ್ಕೊಳ್ರಿ. ಸೇವೆ ಎನ್ನೋದು ನಮ್ಮ ಸ್ವಾರ್ಥಕ್ಕೋಸ್ಕರವಲ್ಲ, ಸೇವೆ ಎನ್ನೋದು ಹಣದಾಸೆ ದ್ರವ್ಯಾಸೆಯಿಂದ ಮಾಡುವಂಥದ್ದಲ್ಲ. ಸೇವೆ ಎನ್ನೋದು ಅಲ್ಲಲ್ಲಿ ಇದು ಶ್ರಮದಾನವಾಗಿದೆ. ನಾವು ದೇವರ ಸನ್ನಿಧಾನದಲ್ಲಿ ಅಲ್ಲಲ್ಲಿ ಕಷ್ಟವನ್ನು ಶ್ರಮವನ್ನು ಅನುಭವಿಸಬೇಕಾಗಿದೆ. ಅನೇಕ ಕಷ್ಟಗಳ ಮೂಲಕವಾಗಿ ನಾವು ಪರಲೋಕ ರಾಜ್ಯವನ್ನು ಸೇರಬೇಕಾಗಿದೆ. ಎಲ್ಲ ಕಣ್ಣುಗಳು ಮುಚ್ಚಲಿ, ಎಲ್ಲ ಹೃದಯಗಳು ದೇವರ ಬಳಿಯಲ್ಲಿ ಕೇಳ್ರಿ. ಕರ್ತನೆ, ಸಾಯುವಾಗಲೂ ನಾವು ನಂಬಿಗಸ್ತರಾಗಿರಬೇಕು, ಸಾಯುವಾಗಲೂ ನಂಬಿಗಸ್ತರಾಗಿರಬೇಕು. ದೇವರು ನಮಗೆ ಕೊಟ್ಟಿರುವಂಥ ಸ್ಟುವರ್ಡ್ಶಿಪ್, ಆ ಮನೆ ವಾರ್ತೆಯವನ ಕೆಲಸ, ಆ ಉಸ್ತುವಾರಿಕೆ, ನನ್ನ ಜೀವನದಲ್ಲಿ ದೇವರೇ ನೀನು ಕೊಟ್ಟಿದ್ದೀಯಾ, ಇದನ್ನು ನಾನು ಬಯಸಿದಲ್ಲ, ನೀನು ನನ್ನನ್ನು ಆರಿಸ್ಕೊಂಡೆ, ಯೋಗ್ಯತೆ ಇರಲಿಲ್ಲ, ನನಗೆ ಯಾವ ಯೋಗ್ಯತೆ ಇರಲಿಲ್ಲ, ಮನೆತನದ ಯೋಗ್ಯತೆ ಇರಲಿಲ್ಲ, ವಿದ್ಯಾಭ್ಯಾಸದ ಯೋಗ್ಯತೆ ಇರಲಿಲ್ಲ, ಯಾವುದಕ್ಕೂ. ನಾನು ಒಂದು ಕಾಲದಲ್ಲಿ ಪಾಪಿಯಾಗಿದ್ದವನು, ದೂಷಕನಾಗಿದ್ದವನು, ಹಿಂಸಕನಾಗಿದ್ದವನು, ಬಲಾತ್ಕಾರಿಯಾಗಿದ್ದವನು,
ಪೌಲನ್ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನು ಇದಕ್ಕೆ ಅರ್ಹನಲ್ಲ. ಇವತ್ತು ಕೆಲವರು ಬಾಯಿ ತೆರೆದು ಹೇಳ್ರಿ, ಒಂದು ಪಕ್ಷ ನೀವು ಎಲ್ಲಿ ಇರಬೇಕಾಗಿತ್ತು? ನಾನು ಬೇಕಾದ್ರೆ ನಾನು ಹಿಂದೆ ತಿರುಗಿ ನೋಡಿದ್ರೆ ಯಾವುದಾದ್ರೂ ಸೆರೆಮನೆಯಲ್ಲಿ ಎಲ್ಲಾದರೂ ಕಂಬಿ ಎಣಿಸ್ಬೇಕಾಗಿತ್ತೇನೋ ನಾನು, ಇಲ್ಲಾದರೆ ಯಾವುದಾದ್ರೂ ಅಲ್ಲಲ್ಲಿ ಅಸ್ತೋತ್ರ ಖಡ್ಗಕ್ಕೆ ತುತ್ತಾಗಿ ಹೋಗಬೇಕಾದವನು ನಾನು. ಇವತ್ತು ಜೀವಂತವಾಗಿ ದೇವರ ಸಾಕ್ಷಿಯಾಗಿ ನಿಂತಿರಬೇಕಾದರೆ ನಾನೇನೋ ಪುಣ್ಯ ಕಾರ್ಯ ಮಾಡಿರೋದ್ರಿಂದ ಅಲ್ಲ, ದೇವರು ನನ್ನನ್ನು ನಂಬಿಗಸ್ತನಾಗಿರ್ತಾನೆ ಎಂದು ಎಣಿಸಿ ನನಗೆ ಈ ಸೇವೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬೊಬ್ಬರಿಗೂ ಅದೇ ರೀತಿಯಲ್ಲಿ ಸಾಯುವಾಗಲೂ ನಂಬಿಗಸ್ತನಾಗಿರೋದಕ್ಕೆ ಕೃಪೆ ಕೊಡು ಸ್ವಾಮಿ. ಹಣ ಬರುತ್ತೆ, ಹಣ ಹೋಗುತ್ತೆ, ಸ್ಥಾನ ಬರುತ್ತೆ, ಸ್ಥಾನ ಹೋಗುತ್ತೆ, ಪದವಿ ಬರುತ್ತೆ, ಪದವಿ ಹೋಗುತ್ತೆ, ಅಲ್ಲಲ್ಲಿ ಇದು ಯಾವುದು ಶಾಶ್ವತವಲ್ಲ. ಶಾಶ್ವತವಾಗಿರುವುದು ನಿನ್ನ ಪ್ರೀತಿ ಮಾತ್ರ ಎಂದು ಒಪ್ಪುವವರು ಶಬ್ದ ತೆಗೆದು ಪ್ರಾರ್ಥನೆ ಮಾಡಲಿ, ಕರಗಳನ್ನು ಮೇಲಕ್ಕೆತ್ತಿ ಹೇಳ್ರಿ. ಕರ್ತನೇ, ಸಾಯುವವರೆಗೂ ನಂಬಿಗಸ್ತನಾಗಿರೋದು, ಸಭೆಯ ಸಂಗಡ ನಂಬಿಗಸ್ತರು, ಅಲ್ಲಲ್ಲಿ ಕೆಲ ಅಪನಂಬಿಗಸ್ತರಿಂದ ಇದರಲ್ಲಿ ಯಾರು ನಂಬಿಗಸ್ತರು, ಯಾರು ಅಪನಂಬಿಗಸ್ತರು ಎಂದು ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಈ ದಿವಸಗಳಲ್ಲಿ ಸೇವೆಯಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಎನ್ನುವುದು ಸಹ ನಮ್ಮಂಥವ್ರಿಗೆ ಅನಿಸುವುದಾದರೆ ಪರಲೋಕದ ದೇವರ ದೃಷ್ಟಿಯು ಭೂಲೋಕದಲ್ಲಿ ಎಲ್ಲ ಕಡೆಗಳಲ್ಲೂ ಪ್ರಸರಿಸುತ್ತಾ ಇದೆ. ಅವನು ನೋಡ್ತಾ ಇದ್ದಾನೆ, ಇವನು ನನ್ನ ನಾಸನು, ಇವನು ನನ್ನ ಮಗನು, ಇವಳು ನನ್ನ ಮಗಳು, ಇವಳು ನಂಬಿಗಸ್ತಳಾಗಿರ್ತಾಳ, ಇವಳು ನಂಬಿಗಸ್ತನಾಗಿದ್ದಾನ ಎಂದು ಅವನು ಹುಡುಕ್ತಾ ಇದ್ದಾನೆ. ಆ ಗುಂಪಿನಲ್ಲಿ ನೀನಿದೀಯಾ? ಕೈಗಳನ್ನು ಮೇಲಕ್ಕೆತ್ತಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ರಿ. ಈ ಆಲಯವನ್ನು ಬಿಡೋದಕ್ಕೆ ಮುಂಚೆ ವಾಯ್ತರದು ಹೇಳ್ರಿ, ಸಾಯುವವರೆಗೂ ನಂಬಿಗಸ್ತನಾಗಿರೋದಕ್ಕೆ ಕೃಪೆ ಕೊಡು. ಸಾಯುವಾಗಲೂ ನಂಬಿಗಸ್ತನಾಗಿರೋದು ದೇವರು ಹೇಳ್ತಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತೇನೆ. ನಂಬಿಗಸ್ತನಿಗೆ ಜೀವ ಎಂಬ ಜಯಮಾಲೆ ಇದೆ. ನಂಬಿಗಸ್ತನನ್ನು ಅವನ ಆಲಯದ ಸ್ತಂಭವಾಗಿ ನಿಲ್ಲಿಸ್ತಾನೆ. ನಂಬಿಗಸ್ತನಿಗೆ ಅವನ ಸಿಂಹಾಸನದಲ್ಲಿ ಕುಳಿರಿಸ್ತಾನೆ. ನಂಬಿಗಸ್ತನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಇವತ್ತು ದೇವರ ಬಳಿ ಹೇಳು, ಅಪ್ಪ ನಂಬಿಗಸ್ತರನ್ನು ಬೆಂಕಿ ಗಂಧಕದಲ್ಲಿ ಹಾಕುವಾಗ ಹಲ್ಲು ಕಡಿಯುವಂಥ ಕಟಕಟನೆ ಹಲ್ಲು ಕಡಿಯುವ ಅನ್ನ ರಕ್ಕಕ್ಕೆ ಹಾಕುವಾಗ ನಂಬಿಗಸ್ತರನ್ನು ಅವನು ಆ ಸಿಂಹಾಸನದಲ್ಲಿ ಕುಳಿರಿಸುವಂತನಾಗಿದ್ದಾನೆ. ಅವರ ಹೆಸರುಗಳನ್ನು ಬಿಳಿಯ ಕಲ್ಲುಗಳಲ್ಲಿ ಬರೆಯುವಂತನಾಗಿರುತ್ತಾನೆ. ಅವರು ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತದೆ. ಫಲ ನಂಬಿಗಸ್ತನಾದ ನನ್ನ ದಾಸನೇ ಎಂದು ಕರೆಸಿಕೊಳ್ಳೋದಕ್ಕೆ ಒಪ್ಪಿಸ್ಕೊಳ್ರಿ. ಬಿ ಫೇತ್ಫುಲ್. ಯು ವಾಂಟ್ ರಿಸೀವ್ ದ ಬ್ಲೆಸ್ಸಿಂಗ್ ಫ್ರಮ್ ದ ಲಾರ್ಡ್. ದೇವರಿಂದ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕ, ಪಡಿಬೇಕ. ಬಿ ಫೇತ್ಫುಲ್. ಬೇರೇನು ಮಾಡಬೇಡ್ರಿ, ನಂಬಿಗಸ್ತರಾಗಿರ್ರಿ. ಆಶೀರ್ವಾದ ನಿಮ್ಮನ್ನು ಹುಡುಕೊಂಬರುತ್ತೆ, ಆಶೀರ್ವಾದ ನಿಮ್ಮನ್ನು ಹುಡುಕೊಂಬರುತ್ತೆ. ನೀವು ಅದರ ಹಿಂದೆ ಹೋಗಬೇಡ್ರಿ. ದ ಬ್ಲೆಸ್ಸಿಂಗ್ ವಿಲ್ ಫಾಲೋ ಯು ಇಫ್ ಯು ಆರ್ ಎ ಫೇತ್ಫುಲ್ ಪರ್ಸನ್. ನೀವು ನಂಬಿಗಸ್ತ ದಾಸನ ದಾಸಿ ಆಗಿರೋದಾದರೆ ಅಲ್ಲಲ್ಲಿ ಆಶೀರ್ವಾದ ನಿಮ್ಮನ್ನು ಹುಡುಕೊಂಬರುತ್ತೆ. ಕಾರಣ, ಒಬ್ಬನ ಕಣ್ಣು ನಿನ್ನನ್ನು ನೋಡ್ತಾ ಇದೆ. ಕೈಗಳನ್ನು ಮೇಲಕ್ಕೆತ್ತಿ ನಿನಗಾಗಿಯೇ ನಾನು ಜೀವಿಸುವೆ, ನಿನ್ನನ್ನೇ ನಾನೆಂದು ಪ್ರೀತಿಸುವೆ, ನಿನಗಾಗಿಯೇ ನಾನು ಜೀವಿಸುವೆ, ನಿನ್ನನ್ನೇ ನಾನೆಂದು ಪ್ರೀತಿಸುವೆ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಎರಡು ಕೈಗಳನ್ನು ಪರಲೋಕ ರಾಜ ಕಡೆಗೆ ಎತ್ತುತ್ತ, ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ನಿನಗಾಗಿಯೇ ನಾನು ಜೀವಿಸುವೆ, ನಿನ್ನನ್ನೇ ನಾನೆಂದು ಪ್ರೀತಿಸುವೆ, ನಿನಗಾಗಿಯೇ
ಬಿಡಿದರು ನಿನಗಾಗಿಯೇ ಸತ್ತರು ನಿನಗಾಗಿಯೇ ಬದುಕಿದರು ನಿನಗಾಗಿಯೇ ಸತ್ತರು ನಿನಗಾಗಿಯೇ ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ ನಿತ್ಯನಾದ ತಂದೆಯೇ ಕರ್ತನೇ ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸುತ್ತೇವೆ ಎಂದು ಯೆಹೋಶುವನು ಹೇಳಿದ ಹಾಗೆ ಇವತ್ತು ನಾವು ತೀರ್ಮಾನದೊಂದಿಗೆ ಹೊರಡ್ತಾ ಇದ್ದೇವೆ ನಮ್ಮ ಆಯುಷ್ಕಾಲ ಪರ್ಯಂತವಾಗಿ ನಿನ್ನ ರಾಜ್ಯಕ್ಕಾಗಿ ನಿನ್ನ ನಾಮಕ್ಕಾಗಿ ಎಷ್ಟೆಲ್ಲ ಕಷ್ಟಗಳು ಬಂದರೂ ಪ್ರತಿಕೂಲಗಳು ನಿಂದೆಗಳು ಅವಮಾನಗಳು ಬಂದರೂ ನಂಬಿದವರು ಕೈ ಬಿಟ್ಟು ಹೋದರು ನಿನ್ನನ್ನು ನಾವು ಸೇವಿಸುತ್ತೇವೆ ನಿಮ್ಮನ್ನು ಪ್ರೀತಿಸುತ್ತೇವೆ ನಿನ್ನ ನಾಮಕ್ಕಾಗಿ ದುಡಿಯುತ್ತೇವೆ ಓಡ್ತೇವೆ ನಿನ್ನ ರಾಜ್ಯಕ್ಕಾಗಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳುತ್ತೇವೆ ನಂಬಿಗಸ್ತನಾದ ದಾಸನೇ ಎಂದು ಕರೆಸಿಕೊಳ್ಳೋದಕ್ಕೆ ಕೃಪೆ ಕೊಡು ನಿನ್ನ ಅಭಿಷೇಕದಿಂದ ನಮ್ಮನ್ನು ದಾರಿ ನಡೆಸು ಸಭೆಯಾಗಿ ನಮ್ಮನ್ನು ಆಶೀರ್ವದಿಸು ಆನ್ಲೈನ್ಗಳಲ್ಲಿ ನಮ್ಮನ್ನು ನೋಡಿದವರು ಪ್ರತಿಯೊಂದು ವ್ಯಕ್ತಿಗಳನ್ನು ಕುಟುಂಬಗಳನ್ನು ದೈವ ವಚನದ ಪ್ರಮಾಣದಲ್ಲಿ ನಂಬಿಕೆಯಲ್ಲಿ ಕರ್ತನೇ ನಂಬಿಗಸ್ತರಾಗಿ ಜೀವಿಸುವುದಕ್ಕೆ ಪುನಂದಾವೃತ್ತಿ ಅವರ ಹೃದಯಗಳಲ್ಲಿ ಕರ್ತನೇ ವಾಕ್ಯಗಳು ಬೇರೂರಲಿ ಎಂದು ನಾನು ಪ್ರಾರ್ಥಿಸಿ ಆಶೀರ್ವದಿಸ್ತೇನೆ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.